ನಮಸ್ತೆ ವೀಕ್ಷಕರೇ, ಪವರ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೀನಶ್ರೀ. ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ನಲ್ಲಿ ತೆರೆ ಕಾಣ್ತಾ ಇರುವಂಥ ಸಿನಿಮಾಗಳನ್ನು ನೀವು ಗಮನಿಸಿದ್ರೆ ವಿಭಿನ್ನವಾದಂಥ ಕಾನ್ಸೆಪ್ಟ್ ಹಾಗೆ ಹೊಸ ಮುಖಗಳು ಪರಿಚಯ ಆಗ್ತಾ ಇದೆ. ಸಾಕಷ್ಟು ದಿನಗಳಿಂದ ತುಂಬ ಕ್ಯೂರಿಯಾಸಿಟಿ ಮೂಡಿಸಿರುವಂಥ ಸಿನಿಮಾ ಅಂತ ಹೇಳಿದರೆ ಅದು ಸ್ಪೋಕಿ ಕಾಲೇಜ್. ಈಗಾಗಲೇ ಟ್ರೇಲರ್ನಿಂದ ಸಾಕಷ್ಟು ಟ್ರೆಂಡ್ ಕೂಡ ಸೃಷ್ಟಿ ಮಾಡಿತ್ತು. ಆ ಸಿನಿಮಾವನ್ನು ನೋಡಲೇಬೇಕು ಅಂತ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿದ್ರು. ಈಗಾಗಲೇ ಗ್ರ್ಯಾಂಡ್ ಆಗಿ ಸಿನಿಮಾ ರಿಲೀಸ್ ಆಗಿದೆ. ಉತ್ತಮವಾದಂಥ ರೆಸ್ಪಾನ್ಸ್ ಕೂಡ ಆ ಟೀಮ್ಗೆ ಸಿಗ್ತಾ ಇದೆ. ಹಾಗಾದರೆ ಆ ಟೀಮ್ ಜೊತೆ ನಾವು ಮಾತನಾಡುವ, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು, ಶೂಟಿಂಗ್ ಟೈಮ್ನಲ್ಲಿ ಆಗಿರುವಂತಹ ಭಯಾನಕ ಅನುಭವಗಳನ್ನ ನಾವು ಕೂಡ ಅವ್ರ ಜೊತೆ ಕೇಳಿ ತಿಳ್ಕೊಳ್ಳೋಣ. ಸೊ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಖುಷಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಹಾಗೆ ಈ ಸಿನಿಮಾದಲ್ಲಿ ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ನಮ್ಮೆಲ್ಲರನ್ನ ಕೂಡ ರಂಜಿಸಿರುವಂತಹ ವಿವೇಕ್ ಸಿಂಹ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ, ಬನ್ನಿ ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ. ವಿವೇಕ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಓಕೆ, ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ಮಿಂಚಿದ್ದೀರ ನೀವು. ಸಿನಿಮಾದಲ್ಲಿ ಕೊಟ್ಟಿರುವಂತ ಟ್ವಿಸ್ಟ್ಗೆ ನಾವೆಲ್ಲರೂ ಕೂಡ ಫಿದಾ ಆಗಿದ್ದೀವಿ. ಓಕೆ, ದಿಯಾ ಖುಷಿ, ಎಲ್ಲರೂ ಕೂಡ ದಿಯಾ ಖುಷಿ ಅಂತ ನಿಮ್ಮನ್ನ ಕರೀತಾರೆ. ದಿಯಾದಲ್ಲಿ ಸಾಕಷ್ಟು ಹತ್ತಿದೀವಿ ನಿಮ್ಮ ಆಕ್ಟಿಂಗ್ ಅನ್ನ ನೋಡಿ. ಸ್ಪೂಕಿ ಕಾಲೇಜ್ನಲ್ಲಿ ಒಂದು ಭಯ ಅಂತೂ ಮೂಡಿಸಿರ್ತೀರ. ಈಗ ರಿಲೀಸ್ ಆಗಿದೆ, ಯಾವ ರೀತಿ ಇದೆ ಮೈಂಡ್ ಅಲ್ಲಿ, ಏನ್ ಓಡ್ತಾ ಇದೆ? ಖುಷಿ ಇದೆಯಾ, ಭಯ ಇದೆಯಾ? ಆಕ್ಚುಲಿ ಇವತ್ತೆಲ್ಲ ಆಚೆ ಬಂದ್ಬಿಡ್ತು. ಸೊ ಬಿಕಾಸ್ ರಿಲೀಸ್ ಆಯ್ತು, ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಿದೆ. ಜನರು ಎಲ್ಲ ಆಡಿಯನ್ಸ್ ಎಲ್ಲರೂ ಪರ್ಫಾರ್ಮೆನ್ಸ್ ಬಗ್ಗೆ ಆಗಿರ್ಬೋದು ಅಥವಾ ಮೇಕಿಂಗ್ ಬಗ್ಗೆ ಆಗಿರ್ಬೋದು, ಕ್ಯಾಮ್ರಾ ಸಿನಿಮೆಟೋಗ್ರಫಿ ಬಗ್ಗೆ ಆಗಿರ್ಬೋದು ಅಥವಾ ಎಲ್ಲ ಇನ್ ಡೀಟೇಲ್ ಆಗಿ ಒಂದೊಂದು ವಿಭಾಗದಲ್ಲೂ ಈ ಥರ ಇದೆ, ಈ ಥರ ಇದೆ, ಸಕ್ಕದಾಗಿದೆ ಅಂತ ಎಲ್ಲ ಹೇಳಿದ್ರು. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬ ಇಷ್ಟಪಡ್ತಾ ಇದ್ದಾರೆ ಎಲ್ಲರೂ. ಸೊ ತುಂಬ ಖುಷಿ ಆಗ್ತಾ ಇದೆ. ನನಗೆ ಆ್ಯಕ್ಚುಲಿ ದಿಯಾ ಆದಮೇಲೆ ಈ ಸಿನಿಮಾದ ಮುಖಾಂತರ ನಾನು ಸ್ಕ್ರೀನ್ ಮೇಲೆ ಕಾಣಿಸ್ಕೋತಾ ಇರೋದು. ಸೊ ಐ ಆಮ್ ಹ್ಯಾಪಿ ವಿತ್ ಇಟ್. ಓಕೆ, ನಮಗೂ ಕೂಡ ತುಂಬ ಖುಷಿ ಇದೆ. ದಿಯಾ ಅವ್ರನ್ನ ಈ ರೀತಿ ನೋಡಿದಕ್ಕೆ ತುಂಬ ಖುಷಿ ಇದೆ. ಇನ್ನು ವಿವೇಕ್ ಅವ್ರ ಬಗ್ಗೆ ಮಾತಾಡಬೇಕು, ಸಿನಿಮಾ ನಿಮ್ಗೆ ನೋಡಿದ್ರೆ ಇವರ ಪರ್ಫಾರ್ಮೆನ್ಸ್ಗೆ ನೀವು ನಿಜವಾಗ್ಲೂ ಫಿದಾಗಿ ಹೋಗ್ತೀರಾ. ಅಷ್ಟು ಹೈಪರ್ ಆಗಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಡ್ಯಾನ್ಸ್ ಆಗಿರ್ಬೋದು, ಅವ್ರದ್ದು ಡೈಲಾಗ್ ಆಗಿರ್ಬೋದು, ಎಮೋಷನ್ ಎಲ್ಲವೂ ಕೂಡ ಇಷ್ಟ ಆಗುತ್ತೆ. ಯಾವ ರೀತಿ ಪ್ರಿಪೇರ್ ಆಗಿದ್ರಿ ಸ್ಪೂಕಿ ಕಾಲೇಜ್ಗೆ ವಿವೇಕ್? ಮೇಡಮ್, ಪ್ರಿಪ್ರೇಷನ್ ಅಂತ ನಾನು ನಾವಿಬ್ರು ಏನು ಅಷ್ಟು ಮಾಡ್ಕೊಂಡಿಲ್ಲ, ಯಾಕಂದರೆ ಇದು ಕ್ಯಾರೆಕ್ಟರ್ ಅಂತ ಗೊತ್ತಾದ್ಮೇಲೆ ಸೊ ಆ ಫ್ಲೋ ಲೊಟ್ಟೋಗಿದೆ ಅದು. ಮಾಡ್ಬೇಕು ಈ ತರ, ರಿಷಿ ಮತ್ತೆ ಖುಷಿ ಇಬ್ರು ಈ ತರ ಇದಾರೆ ಅಂತ ಗೊತ್ತಾದ್ಮೇಲೆ ನಾವು ಒಂದಷ್ಟು ಸೀನ್ಗಳು ವರ್ಕ್ಶಾಪ್ ಮಾಡಿದ್ವೇನೋ, ಬಟ್ ಆದ್ರೆ ಪೂರ್ತಿ ಸಿನಿಮಾ ಇಂಪ್ರೂವೈಸೇಷನ್ನು ನಾವೇನು ಮಾತಾಡ್ಕೊಂಡು ಮಾಡ್ತಿದ್ವಿ. ಆಮೇಲೆ ನಾವು ಬರೀ ಕ್ಯಾಮ್ರಾ ಮುಂದೆ ಇದ್ದಾಗ ಮಾತ್ರ ಪರ್ಫಾರ್ಮೆನ್ಸು, ಆ ಸೀರಿಯಸ್ನೆಸ್ಸು, ಆ ಇಂಟೆನ್ಸಿಟಿ ಅಷ್ಟೇ. ನಾವು ಆಚೆ ಬಂದರೆ ನಾರ್ಮಲ್ ಮಜಾ ಮಾಡಿಕೊಂಡು ತುಂಬ ಖುಷಿಯಾಗಿರ್ತಿದ್ವಿ. ನಗ್ನಕ್ಕೆ ಯಾವತ್ತು ನಕ್ಕಿಲ್ಲ ಹೇಳಿ ಮೇಡಮ್. ನಾವು ಹಾರರು ಸೈಕಲಾಜಿಕಲ್ ಥ್ರಿಲ್ಲರು ಅನ್ನೋದು ನಮ್ಮ ಸ್ಕ್ರೀನ್ ಮೇಲೆ ಬಂದಾಗ ನಮಗೂ ಗೊತ್ತಾಗಿದ್ದು. ನಮಗೂ ಶೂಟಲ್ಲಿ ಅಂಥದ್ದೇನೋ ಅನುಭವ ಆಗಿಲ್ವಾ? ಆ ಥರದ್ದು ಅದೇ ನಾವೆಲ್ಲ ಕಡೆ ಹೇಳ್ಕೊಂಬಂದಿರೋ ಒಂದಷ್ಟು ಕಾಲೇಜು ರಾತ್ರಿ ಹೊತ್ತು ಶೂಟ್ ಮಾಡ್ಬೇಕಾದ್ರೆ ತುಂಬ ದೊಡ್ಡ ಕಾಲೇಜ್ ಆಗಿರೋದ್ರಿಂದ ಒಂದು 103 ವರ್ಷದ ಹಳೆ ಬಿಲ್ಡಿಂಗ್ ಅದು. ಸೊ ಅದು ದೊಡ್ಡ ಕಾಲೇಜ್ ಆಗಿರೋದು, ಕತ್ಲಾದಾಗ ಯಾರು ಸ್ಟೂಡೆಂಟ್ಸ್ ಇರಲ್ಲ, ಯಾರೂ ಇರಲ್ಲ, ಬರೀ ನಮ್ಮ ಶೂಟಿಂಗ್ ನಡೀತಿರತ್ತೆ ಅಂದಾಗ ಒಂದು ದೊಡ್ಡ ಕಾರಿಡಾರ್ ಅದು, ಅಲ್ಲೆಲ್ಲೋ ನಿಂತ್ಕೊಂಡು ಆ್ಯಕ್ಟ್ ಮಾಡ್ಬೇಕಾರೆ ಹಿಂದೆ ಯಾರೋ ಪಾಸ್ ಆದಂಗೆ ಒಂದೆಲ್ಲೋ ಫೀಲು. ಹ್ಞೂ, ಹಂಗಂದ್ರೆ ಯಾರೂ ಇಲ್ಲದೆ ಇದ್ದಂಗೆ ನಮ್ಗೆ ಅನ್ಸತ್ತಲ್ಲ ಮೇಡಮ್. ಹಿಂದೆ ಯಾರು, ನಾವು ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾರೆ ಯಾರೋ ಬಂದಂಗಾಗತ್ತೆ, ಅದೆಲ್ಲ ಫೀಲ್ ಆಗಿರತ್ತೆ ಎಲ್ರಿಗೂ. ಸೊ ನಮಗೂ ಅದೇ ಥರ ಕಾಲೇಜಲ್ಲಿ, ದೊಡ್ಡ ಕಾಲೇಜು ಅದು ಹಂಗೆ ಇದೆ. ಇವಾಗ ರಾತ್ರಿ ಆದರೆ ಅದು ಹಳೆ ಡೋರ್ಗಳು, ಹಳೆ ರೇಲಿಂಗ್ಸ್ಗಳು. ಸೊ ನಮ್ಗೆ ಆ ಥರದ ಒಂದಷ್ಟು ಅನುಭವಗಳು ಬಿಟ್ಟರೆ ನಿಜವಾಗ್ಲೂ ಏನು ಆ ಥರ ಅನುಭವ ಆಗಿಲ್ಲ. ಸೊ ಆ ಥರ ಒಂದು ಆ್ಯಕ್ಚುಲಿ ಕಾಲೇಜ್ ಬಗ್ಗೆ ಹೇಳ್ತಾ ಇದ್ರು, ನಾನು ಟ್ರೇಲರ್ ರಿಲೀಸ್ ಆದಾಗ ಅಬ್ಸರ್ವ್ ಮಾಡ್ತಾ ಇದ್ದೆ, ತುಂಬ ಚೆನ್ನಾಗಿದೆ ಅಲ್ವಾ ಕಾಲೇಜು ಅಂತ. ಬಟ್ ಅದು ರಿಯಲ್ ಕಾಲೇಜ್ ಅಂತ ನಿಜವಾಗ್ಲೂ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗಿದ್ದು. ಕಾಲೇಜ್ ಬಗ್ಗೆ ಮತ್ತೆ ಆ ಲೊಕೇಶನ್, ಯಾರು ಅಷ್ಟು ಚೆನ್ನಾಗಿರೋದು ಲೊಕೇಶನ್ ಹಂಟ್ ಮಾಡಿದ್ದಾರೆ? ನಮ್ಮ ಡಿರೆಕ್ಟರೇ, ಪ್ರೊಡಕ್ಷನ್ ಹೌಸ್ ಮತ್ತು ಡಿರೆಕ್ಟರ್ ಇಬ್ರು, ಪ್ರೊಡ್ಯೂಸರ್ ಡಿರೆಕ್ಟರ್ ಇಬ್ರು ಸೇರಿ ಅದು ಆ್ಯಕ್ಚುಲಿ ನಾವು ಲಾಕ್ಡೌನ್ ಮುಗಿಸಿದ ತಕ್ಷಣ ನಾವು ಶೂಟಿಗೆ ಹೋಗಿದ್ದು. ಅಲ್ಲಿ ಅಷ್ಟು ಸ್ಟೂಡೆಂಟ್ಸ್ ಇರಲಿಲ್ಲ. ಸೊ ಧಾರವಾಡಲ್ಲಿ ಇರೋ ಕಾಲೇಜ್ ಅದು, KCD ಅಂತ. ತುಂಬ ಚೆನ್ನಾಗಿದೆ ಮಾತ್ರ ಕಾಲೇಜ್. ಅದೆಲ್ಲ ಕ್ರೆಡಿಟ್ಸು ನಮ್ಮ
ಡೈರೆಕ್ಟರ್ಗೆ ಹೋಗ್ಬೇಕು, ಅವರ ಕತೆ ನಾವೇನು ಕೇಳಿಲ್ಲ, ಈ ತರ ಮಾಡಿ ಹಿಂಗ್ ಮಾಡಿ, ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಎಂಟ್ರಿ ಆಗಿಲ್ಲ, ಏನಕ್ಕೂ ನಮ್ಮನ್ನ ಸೇರಿಸಿಲ್ಲ. ಸೊ ಏನ್ ಬಂದಿದೆ ಪ್ರಾಡಕ್ಟ್ ಅದೆಲ್ಲ ನಮ್ಮ ಡೈರೆಕ್ಟ್ ಕ್ರೆಡಿಟ್ಸ್ ಎಲ್ಲ ನಮ್ಮ ನಿರ್ದೇಶಕರಿಗೆ ಹೋಗ್ಬೇಕು. ಓಕೆ, ಮೊದಲ ಪ್ರಯತ್ನದಲ್ಲೇ ಒಂದು ಭರವಸೆಯನ್ನ ಮೂಡಿಸಿದ್ದಾರೆ. ಈಗ ಮೊದಲ ಪ್ರಯತ್ನ ಅಂತ ಹೇಳಿದ್ರೆ ಅವ್ರು ಅಪ್ರೋಚ್ ಮಾಡಿದಾಗ ನಿಮ್ಗೊಂದಿರುತ್ತೆ ಹೊಸ ಡೈರೆಕ್ಟರ್ ಏನಪ್ಪ ಮಾಡ್ತಾರೆ ಅಂತ, ಆ ತರ ಏನಾದ್ರೂ ಥಾಟ್ ಇತ್ತ? ಅವರು ಕತೆ ಕೇಳಿದಾಗ ಯಾವ ರೀತಿ ಇಂಪ್ರೆಸ್ ಆದ್ರಿ ನೀವು ಅಂತ? ನಾನು ಅಚಾನಕ್ ಹೀರೋ ಅದಕ್ಕೆ. ಓಕೆ, ಅದು ನಮ್ಗೂ ಅವಶ್ಯಕತೆ ಇತ್ತಲ್ಲ, ಅವಶ್ಯಕತೆ ಇದ್ದಿದ್ರಿಂದ ಇವಾಗ ಹೀರೋ ಆಗ್ಬೇಕಲ್ಲ ಅಂತ. ಹೌದು, ನೀನು ಹೀರೋ ಅಂದಿದ ತಕ್ಷಣ ಹೌದು, ಕಥೆನೂ ಕೇಳಿಲ್ಲ ನಾನು, ಅದು ಆದ್ಮೇಲೆ ಕತೆ ಕೇಳಿದ್ದು. ಕತೆ ಕೇಳಿದಾಗ ಎಕ್ಸೈಟ್ ಆಗೇ ಆಗುತ್ತೆ, ಏನೋ ಬೇರೆ ತರ ಇದೆ ಕತೆ, ಮಜಾ ಇದೆ, ಹಿಂಗ್ ಬರುತ್ತೆ, ಈ ತರ ತೆಗಿತೀವಿ, ಹಿಂಗ್ ತೆಗಿತೀವಿ ಅಂದಾಗ ಓ ನಮಗೂ ಆ ಎಕ್ಸೈಟ್ಮೆಂಟ್ ಇರುತ್ತೆ, ನಾವು ರೆಡಿ ಆಗಬೇಕಾಗಿರುತ್ತೆ. ಒಂದಷ್ಟು ಸಿನಿಮಾಗಳು ನೋಡಿದ್ವಿ, ರೆಫರೆನ್ಸ್ಗಳು ಆ ಕ್ಯಾರೆಕ್ಟರ್ಗೆ, ಆ ಮಜಾ ಕೊಡೋಕ್ಕೆ. ಸೊ ಪರ್ಫಾರ್ಮೆನ್ಸ್ ಏನು ಬಂದಿದೆ ಅದ್ರ ಕ್ರೆಡಿಟ್ಸ್ನ ನಾವು ತಗೋತೀವಿ. ಖಂಡಿತ, ನಿಮ್ಮ ಕೆಮಿಸ್ಟ್ರಿ ಕೂಡ ಅಷ್ಟೇ ಚೆನ್ನಾಗಿ ವರ್ಕ್ ಆಗಿದೆ. ಫುಲ್ ನಾಯಕ ನಟನಾಗಿ ನೀವು ಈಗಾಗಲೇ ಹಿಟ್ ಹೀರೋಯಿನ್ ಜೊತೆ ಮಾಡಿದ್ದು ತುಂಬ ಚೆನ್ನಾಗಿದೆ. ನಿಮ್ಮ ಕ್ಯೂಟ್ ಅದು ಕಾನ್ವರ್ಸೇಷನ್ ಆಗಿರ್ಬೋದು ಎಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ದಿಯಾ ಅವ್ರಿಗೆ ಈಗಾಗಲೇ ಹಿಟ್ ಸಿನಿಮಾ ಆದ್ಮೇಲೆ ಒಪ್ಕೊಂಡಿರುವಂತಹ ಸಿನಿಮಾ ಇದು. ನಿಮ್ ಥಾಟ್ ಇತ್ತ ನಿಮ್ಗೆ ಯಾವ ತರ ಬರುತ್ತೆ ಕತೆ, ಈ ತರದೇ ನಾನು ಚೂಸ್ ಮಾಡ್ಬೇಕು ಅಂತ ಏನಾದ್ರು ಇತ್ತ? ಆಕ್ಚುಲಿ ನನಗೆ ಜಾನರ್ ಚೇಂಜ್ ಬೇಕಿತ್ತು, ಯಾಕಂದ್ರೆ ಈಗ ನಾನು ದಿಯಾದಲ್ಲಿ ರಾಮ್ ಕಾಮ್ ಮಾಡಿರೋದ್ರಿಂದ ಅದೇ ರಾಮ್ ಕಾಮ್ ಜಾನರ್ನೇ ಈಗ ರಿಪಿಟೇಟಿವ್ ಆಗಿ ಮಾಡಿದ್ರೆ ಅದೇ ತರ ಬ್ರ್ಯಾಂಡ್ ಮಾಡ್ಬಿಡ್ತಾರೆ ಅನ್ಬಿಟ್ಟು ಬೇರೆ ಬೇರೆ ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ಲೋರ್ ಮಾಡ್ಬೇಕಿತ್ತು ನಾನು. ಸೊ ನನಗೆ ಈಗ ಹಾರರ್ ಜಾನರ್ ಅಂದ ತಕ್ಷಣ ನಾನು ಹಾರರ್ ಜಾನರ್ ಮಾಡಿರ್ಲಿಲ್ಲ, ಅಂಡ್ ದೆನ್ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸ್ಟೋರಿ ಅವರು ನರೇಟ್ ಮಾಡಿದಾಗ ವೆಲ್ ಕ್ರಾಫ್ಟೆಡ್ ಸ್ಕ್ರಿಪ್ಟ್ ಅಂತ ಅನಿಸ್ತು. ಸೊ ಐ ವಾಸ್ ಲೈಕ್ ಯಾ ಮಾಡುವ, ಇದರಲ್ಲಿ ಚೆನ್ನಾಗೆಲ್ಲ ಕ್ರಾಫ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ಸ್ಟೋರಿ ನರೇಷನ್ ಎಲ್ಲ ಚೆನ್ನಾಗಿದೆ, ವೈ ಕಾಂಟ್ ಐ ಡೂ ದಿಸ್? ಅಂಡ್ ಆದ್ಮೇಲೆ ಪ್ರೊಡಕ್ಷನ್ ಹೌಸ್ ಅಂತೂ ಹೇಳೋದೇ ಬೇಡ, ಶ್ರೀದೇವಿ ಎಂಟರ್ಟೈನರ್ಸ್ ಬ್ಯಾನರ್ ಮುಖಾಂತರ ಬಂದಿರೋದು. ಈಗಾಗಲೇ ರಂಗಿತ ರಂಗ, ಅವನೇಶ್ ಮನ್ನಾರಾಯಣ ಅಲ್ಲಿಯ ಪಾರ್ಟ್ ಆಫ್ ಪ್ರೊಡ್ಯೂಸರ್, ಪಾರ್ಟ್ ಆಫ್ ಮೆಂಬರ್. ಅದಾದ್ಮೇಲೆ ಕಥಾ ಸಂಗಮ, ಇದೆಲ್ಲ ಒಳ್ಳೆ ಒಳ್ಳೆ ಸಿನಿಮಾ ಒಳ್ಳೆ ಒಳ್ಳೆ ಕಾಂಟೆಂಟ್ ಕೊಟ್ಟಿದ್ರಿಂದ ದಿಸ್ ವಿಲ್ ಆಲ್ಸೋ ಬಿ ಅ ವೆರಿ ಗುಡ್ ಕಾಂಟೆಂಟ್. ಅದಾದ್ಮೇಲೆ ಒಂದು ಒಳ್ಳೆ ಮೇಕಿಂಗ್ ಸಿನಿಮಾ ಇದು. ಸೊ ಅದಕ್ಕೆ ಎಸ್ ಐ ಆಮ್ ಡೂಯಿಂಗ್ ದಿಸ್. ಓಕೆ, ಮೇಕಿಂಗ್ ಬಗ್ಗೆ ನಿಜವಾಗ್ಲೂ ಮಾತಾಡ್ಬೇಕು. ಹೌದು, ತುಂಬಾ ಚೆನ್ನಾಗಿದೆ. ಒಂದು ಆ ಕತ್ಲೆಯಲ್ಲಿ ಶೂಟ್ ಮಾಡಿರೋದಾಗಿರ್ಬೋದು, ಆ ಕಾಡ್ನ ತೋರಿಸಿರೋದಾಗಿರ್ಬೋದು, ದಾಂಡೇಲಿ ಅನ್ಸುತ್ತೆ, ಕಾಳಿ ನದಿ, ಓಕೆ, ಅದಂತೂ ತುಂಬಾ ಚೆನ್ನಾಗಿ ಬಂದಿದೆ. ಲೈಟಿಂಗ್ಸ್ ಬಗ್ಗೆ ಮಾತಾಡ್ಬೇಕು, ನಂಗೆ ತುಂಬಾ ಇಷ್ಟ ಆಗಿದ್ದು ಸ್ಟಾರ್ಟಿಂಗ್ ಬರೋ ನಿಮ್ಮ ಆ ಕಾರಲ್ಲಿ ಕುತ್ಕೊಂಡು ಹೋಗೋ ಸೀನು, ಅದರಲ್ಲಿ ನಿಮ್ ಮುಖ ಮಾತ್ರ ತೋರಿಸ್ತಾರಲ್ಲ, ನಂಗೆ ಅದು ತುಂಬಾ ಹೊಸದು ಅಂತ ಅನ್ಸ್ತು. ಅಂದ್ರೆ ನಾನು ಎಲ್ಲೂ ನೋಡಿರ್ಲಿಲ್ಲ, ಮೇಲಿಂದ ತೋರಿಸಿರ್ತಾರೆ ಹಂಗೆ. ಚಿಕ್ಕ ಚಿಕ್ಕ ಪಾರ್ಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಯಾವ್ದು ತುಂಬಾ ಹಂಗೆ ಹಾರ್ಟ್ ಟಚ್ ಆಗಿರೋದಾಗಿರ್ಬೋದು ಅಥವಾ ತುಂಬಾ ಖುಷಿ ಕೊಟ್ಟಿದ್ದು ಸೀನ್ಗಳು? ನಂಗೆ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಗಿದೆ, ಬಿಕಾಸ್ ಅದು ತುಂಬಾ ಒಂಥರ ಏನಂದ್ರೆ ಕಾಡುತ್ತೆ, ಎಸ್ಪೆಷಲಿ ಲಾಸ್ಟ್ ಅಲ್ಲಿ ಮೆಲ್ಲು ಸಿರಿ ಸವಿಗಾನ ಒನ್ ಬಿಟ್ ಐಶ್ವರ್ಯ ರಂಗರಾಜನ್ ಆಡಿರೋದು ಜುಮ್ ಅನ್ನತ್ತೆ ಅದು ಲಾಸ್ಟ್ ಅಲ್ಲಿ. ಸೊ ದಟ್ ಈಸ್ ರಿಯಲಿ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳೋದಕ್ಕೆ. ಓಕೆ, ನಿಮ್ಗೆ ಯಾವ್ದು ನಿಮ್ ಈ ಸಿನಿಮಾದಲ್ಲಿ ಇಷ್ಟ ಆಗಿತ್ತು ತುಂಬಾ? ಮೇಡಮ್ ಪರ್ಫಾರ್ಮ್ ಮಾಡಿರೋದು, ಅದು ರೂಮ್ ಅಲ್ಲಿ ಒಂದು ಸೀನ್ ಇದೆ, ನಾನು ಬಂದು ಕಿಟಕಿ ಹತ್ರ ಮಾತಾಡ್ತೀನಿ, ಸೊ ಇವ್ರ ರೂಮಲ್ಲಿ ಒಟ್ಟೋಗ್ಬಿಡು ಅಂತ ಇರ್ತಾರೆ ನನಗೆ. ಸೊ ಆ ಸೀನು ಅದೊಂಥರ ನನಗೆ ಯಾವಾಗಲೂ ಅಷ್ಟೇ ಇವ್ರಿಗೆ ಹೇಳ್ತಿರ್ತೀನಿ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ ಮೇಡಮ್, ಸಕ್ಕದಾಗಿ ಮಾಡಿದ್ದೀರಾ. ಸೊ ಅದೆಲ್ಲ ಒಂಚೂರು ಆ ಸಿನಿಮಾನ ಬೇರೆ ಥರ ಎಲಿವೇಟ್ ಮಾಡೋ ಅಂಥ ಸೀನ್ಗಳದು. ಆ್ಯಕ್ಚುಲಿ ನಾವು ಕ್ಲೈಮ್ಯಾಕ್ಸ್ ಒಂದೇ ಟೇಕಲ್ಲಿ ಒಂದು 8 ಪೇಜ್ ಸೀನ್ ಅದು, 8 ಪೇಜ್ ಸೀನ್ ಅದು ಕಟ್ ಆಗೋಗಿದೆ. ಅದು ತುಂಬ 8 ಪೇಜ್ ಬರೆದಿದ್ರು, 8 ಪೇಜು ನಾವು ಪರ್ಫಾರ್ಮ್ ಮಾಡಿ 8 ಪೇಜು ಪರ್ಫಾರ್ಮ್ ಮಾಡಿದ್ದೀವಿ ನಾವು. ಅದು ದೊಡ್ಡದಾಗಿತ್ತು ಸೀನ್ ಅದು, ಅದ್ ನಾವು ನೋಡಿರ್ಲಿಲ್ಲ, ನಾವು ಸೆನ್ಸಾರ್ ಕಾಪಿ ಆದ್ಮೇಲೆ ಸಿನಿಮಾ ನೋಡಿದ್ದು, ನಾವು ಅಲ್ಲಿವರೆಗೂ ಏನು ನೋಡಿಲ್ಲ. ಬಟ್ ಆ ಫುಲ್ ಸೀನ್ ಒಂದೇ ಟೇಕ್ ಅಲ್ಲಿ ಮುಗಿಸಿದ್ರ? ಇಲ್ಲ, ಅದೆಲ್ಲ ಚಾಪ್ ಮಾಡಿದ್ದಾರೆ, ಒಂದೊಂದ್ ಟೇಕ್ ಅಲ್ಲೇ ಮುಗಿತಾ ಇತ್ತು. ಬಿಕಾಸ್ ನಾವು ದಾಂಡೇಲಿ ಫಾರೆಸ್ಟ್ ಅಲ್ಲಿ ಹೋಗಿದ್ದು, ಅಂಡ್ ಫಾರೆಸ್ಟ್ ಅಲ್ಲಿ ಯೂಶ್ವಲಿ ಏನಂದ್ರೆ ರಾತ್ರಿ ಹೊತ್ತು ಬಿಡಲ್ಲ, ಬಟ್ ಏನೋ ಕೇಳ್ಕೊಂಡು ಅಲ್ಲಿ ಪೊಲೀಸ್ ಇದಾರೆ, ಪೊಲೀಸ್ ಆಯ್ತಾ ಆಯ್ತಾ ಅಂತಿದ್ರು, ನಾವಿಲ್ಲಿ ಪಟ್ 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 ಅಂತ ಪರ್ಫಾರ್ಮೆನ್ಸ್ ನಡೀತಿತ್ತು. ಆ ಪರ್ಫಾರ್ಮೆನ್ಸ್ ನಡೀತಿತ್ತು, ಅವ್ರು ಕಳ್ಸಕ್ ಬಂದಿದ್ದವರು ಸೈಲೆಂಟ್ ಆಗಿ ಸುಮ್ನೆ ಇದ್ಬಿಟ್ಟು, ಅವಾಗ ಗೊತ್ತಾಯ್ತು ಇಲ್ಲ ಕ್ಲೈಮ್ಯಾಕ್ಸ್ ವರ್ಕ್ ಆಗುತ್ತೆ, ಕ್ಲೈಮ್ಯಾಕ್ಸ್ ವರ್ಕ್ ಆಗುತ್ತೆ. ಯಾಕಂದ್ರೆ ಅವರೇ ಫಸ್ಟ್ ಆಡಿಯನ್ ಆಕ್ಚುಲಿ, ಅದಕ್ಕೆ ಅವ್ರು ನಿಲ್ಸಕ್ ಬಂದಿದ್ರಲ್ಲ ಅವರೇ ಫಸ್ಟ್ ಆಡಿಯನ್ ನಿಜ. ಸೊ ಇವತ್ತು ಜನಾನು ಅಷ್ಟೇ ಆತರ ಒಂದು, ಆಮೇಲೆ ಒಂಥರ ಒಂದ್ ಕನ್ಫ್ಯೂಷನ್, ಅದು ನಮ್ ಕಥೆ
ಡೈಜೆಸ್ಟ್ ಆಗಕ್ಕೆ ಒಂಚೂರು ಟೈಮ್ ಬೇಕು. ಅವ್ರು ಮನೆಗೆ ಹೋಗೋ ಅಷ್ಟರಲ್ಲಿ ಮನೆಗೆ ಹೋಗಿ ಒಂಚೂರು ಕೂತ್ಕೊಂಡಾಗ ಅವ್ರ ಅಪ್ಪ ಕತೆ ಹಿಂಗಿತ್ತು ಅಂತ ತಲೆ ಕೂತ್ಕೊಂಡಿರತ್ತೆ. ಅಲ್ಲಿವರೆಗೂ ಕನ್ಫ್ಯೂಷನ್. ಹೌದು, ಕನ್ಫ್ಯೂಷನ್ ಅಲ್ಲಿ ಮೂವಿ ನೋಡ್ತಾ ಇರೋದು ಇವರು ದಿಯಾನಾ ಅಥವಾ ಹೀರೋನಾ, ಫುಲ್ ಕನ್ಫ್ಯೂಷನ್ ಅಲ್ಲಿ ಹಂಗೆ ತಗೊಂಡ್ ಹೋಗಿದ್ದಾರೆ. ಅದ್ ಮಾತ್ರ ತುಂಬಾ ಕ್ಯೂರಿಯಾಸಿಟಿ ಮೂಡಿಸಿದ್ದಾರೆ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಥ್ಯಾಂಕ್ ಯು. ಅದ್ ಆ ಸೀನ್ ನೋಡೋಕ್ ಅನ್ಸುತ್ತೆ ನಮ್ಗೆ ಇದು ಮೊದಲ ಪ್ರಯತ್ನದಲ್ಲಿ ಇವರು ಗೆದ್ಬಿಟ್ಟಿದ್ದಾರೆ ಅಂತ. ನಿಜವಾಗ್ಲು. ಮತ್ತೆ ನೀವು ಹೇಳಿದ್ರಿ ಮೆಲ್ಲು ಸಿರೆ ಸಾಂಗ್ ಕೂಡ ಅಷ್ಟೇ, ನಾವು ರಾಜ್ಕುಮಾರ್ ಹಾಗೆ ಲೀಲಾವತಿ ಅವರ ಆ ಸಿನಿಮಾದಲ್ಲಿ ನೋಡಿದ್ದು, ಮತ್ತೆ ಅದಕ್ಕೆ ಒಂದು ಹೊಸ ಟಚ್ ಕೊಟ್ಟಿದ್ದಾರೆ. ನೀವು ಅದ್ರಲ್ಲಿ ಪಾರ್ಟ್ ಆಗಿದ್ರ ಅಥವಾ ಶೂಟ್ ಆದಾಗ ಹೋಗಿದ್ರ? ನಾನು ಹೋಗಿದ್ದೆ, ಮೇಡಮ್ ಇರ್ಲಿಲ್ಲ, ಅವ್ರು ಶೂಟ್ ಅಲ್ಲಿ ಇದ್ರು. ಓಕೆ, ಸೊ ನಾನು ಹೋಗಿದ್ದೆ, ಅದೊಂಥರ ಎಕ್ಸ್ಪೀರಿಯನ್ಸ್. ಅದನ್ನ ಭೂಷಣ್ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದು. ಮತ್ತೆ ಅದು ಯಾವ ಸಾಂಗ್ ಅಂತ ಎಲ್ರಿಗೂ ಗೊತ್ತು, ಘಂಟಸಾಲ ಅವ್ರ ಮ್ಯೂಸಿಕ್ ಅಲ್ಲಿ ರಾಜ್ಕುಮಾರ್ ಸರ್ ಲೀಲಾವತಿ ಮೇಡಮ್ ಅವ್ರು ಕಾಣಿಸ್ಕೊಂಡಿರೋಂತ ಒಂದು ಸಾಂಗ್, ಅದನ್ನ ಆ ಸಾಂಗ್ ಮಾತ್ರ ತಗೊಂಡಿದ್ದೀವಿ, ಪಿಕ್ಚರೈಸೇಷನ್ ಬೇರೆ ಮಾಡಿದೀವಿ. ಸೊ ರೀಷ್ಮಾ ನಾಣಯ್ಯ ಅವರು ಅದಕ್ಕೆ ಅದ್ಭುತವಾಗಿ ಕೊಂಡಿದ್ದಾರೆ, ಕಾಣಿಸ್ಕೊಂಡಿದ್ದಾರೆ, ಅಷ್ಟು ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಅದೊಂದು ಇಷ್ಟು ಏನೇನೋ ಕತೆ ನಡ್ಕೊಂಡು ಬರ್ತಿರತ್ತೆ ಅಷ್ಟಲ್ಲಿ ಒಂದು ಸಾಂಗು. ಫಸ್ಟ್ ಆಫ್ ಆಲ್ ಎರಡು ಸಾಂಗ್ ಇದೆ, ಫಸ್ಟ್ ಒಂದು ಕಾಲೇಜ್ ಯೂತ್ಫುಲ್ ಸಾಂಗು, ಇನ್ನೊಂದು ಮೆಲ್ಲು ಸಿರೆ ಸರಿಗಾನ. ಅದು ಜನನ ಸ್ವಲ್ಪ ರಿಲ್ಯಾಕ್ಸ್ ಮಾಡುತ್ತೆ, ಅದಾಗಿದ ತಕ್ಷಣ ಇನ್ನೊಂದು ಎಲಿವೇಶನ್ ಸಿಗುತ್ತೆ. ಸೊ ಇದು ಕೊನೆಯಲ್ಲಿ ಒಂದು ಪ್ಯಾಥೋ ಸಾಂಗ್ ಬರುತ್ತೆ, ಅದು ಮೆಲ್ಲು ಸಿರೆಗೆ ಕನೆಕ್ಟೆಡ್ ಒಂದು ಪ್ಯಾಥೋ ಸಾಂಗ್ ಬರುತ್ತೆ. ಸೊ ಅದು ಅದು ನನ್ನ ಹಾಟ್ ಫೇವ್ರೇಟ್ ಆಗೋಯ್ತು ಈಗ. ಸೊ ಅದು ಆ ಪ್ಯಾಥೋ ಸಾಂಗ್ ಅದು ಒಂದು ಬೇರೆ ಎಕ್ಸ್ಟ್ರೀಮ್ ಲೆವೆಲ್ ತಗೊಂಡೋಯ್ತು. ಐಶ್ವರ್ಯ ರಂಗರಾಜನ್ ಅವರು ಚೆನ್ನಾಗಿ ಹಾಡಿದ್ದಾರೆ ಅಲ್ಲ, ಅವ್ರ ವಾಯ್ಸೇ ಬೇಕು ಅನ್ಬಿಟ್ಟು ತಗೊಂಡಿದ್ದೆ. ಐಶ್ವರ್ಯ ರಂಗರಾಜನ್ ನಾನು ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ಆ ವಾಯ್ಸ್ ಅದಕ್ಕೆ ಆಡ್ ಆನ್ ಆಯ್ತು ಆ ಕ್ಲೈಮ್ಯಾಕ್ಸ್. ನಾವು ಪರ್ಫಾರ್ಮ್ ಮಾಡಿದಕ್ಕೂ ಅದು ಇನ್ನೊಂದು ಎಲಿವೇಟ್. ಅದು ಆಕ್ಚುಲಿ ಆ ಸೌಂಡ್ ಸಿಸ್ಟಮ್ ಅಲ್ಲಿ ಕೇಳೋದ್ ಮಜಾನೇ ಬೇರೆ, ಸೈಲೆಂಟ್ ಆಗಿರುತ್ತೆ, ಎಲ್ಲರೂ ಕೂಡ ಅದು ಎಂಜಾಯ್ ಮಾಡಿದ್ದಾರೆ. ದಿಯಾ ಖುಷಿ ಅವ್ರ ಜೊತೆ ಹಾಡ್ ಆಡ್ಸಣ್ವಾ? ಆಕ್ಚುಲಿ ನನ್ಕಿಂತ ಅವ್ರು ಒಳ್ಳೆ ಸಿಂಗರ್. ಇಲ್ಲ ಇಲ್ಲ, ಇಬ್ರು ಇಬ್ರು ಆಡಿ ಸಿನಿಮಾದು ಆಗುತ್ತೆ ಅಥವಾ ಸಿನಿಮಾದ ಬೇಡ ಮೇಡಮ್, ಅದು ಐಶ್ವರ್ಯ ಅವ್ರು ಹಾಡಿದ್ರೆ, ಯಾಕಂದ್ರೆ ನಾವು ಅಂತ ಒಳ್ಳೆ ಸಿಂಗರ್ಸ್ ಅಲ್ಲ, ನಾವೆಲ್ಲ ಸ್ಟೇಜ್ ಸಿಂಗರ್ಸ್, ಮೈಕ್ ಕೊಟ್ಟಿದ ತಕ್ಷಣ ವಾಯ್ಸ್ ಇಬ್ರದು ಕೂಡ ಅಷ್ಟೇ ಚೆನ್ನಾಗಿದೆ. ಒಂದು ಮುತ್ತಿನ ಕಥೆ ಹೇಳೋಣ ಮೇಡಮ್, ಪುನೀತ್ ರಾಜ್ಕುಮಾರ್ ಸರ್ ಗೆ ಇದು ಡೆಡಿಕೇಟ್ ಮಾಡಿ. ನಾವು ಎಲ್ಲೇ ಆಲ್ಮೋಸ್ಟ್ ನಾವು ಒಂದು 25-30 ಕಾಲೇಜಸ್ ಅಥವಾ ಸ್ಕೂಲ್ಸ್ ಫೆಸ್ಟ್ ಗಳಿಗೆ ಹೋಗಿದ್ದೇವೆ, ಎಲ್ಲಿ ಹೋದ್ರು ವಿ ವಿಲ್ ಸ್ಟಾರ್ಟ್ ಅಪ್ ವಿತ್ ದಿಸ್ ಸಾಂಗ್. ಎಸ್, ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜ ನಂಗೆ ನೀನು ಬಂದೆ, ಯೋಗವು ಒಮ್ಮೆ ಬರುವುದು ನಮಗೆ, ಯೋಗ್ಯತೆಯೊಮ್ಮೆ ಉಳಿಯುವುದು ಕೊನೆಗೆ, ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು, ಎಂದು ಸೋಲದು ಸೋತು ತಲೆಯಬಾಗದು, ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಸೂಪರ್. ಈಗ ಮತ್ತೆ ಸ್ಪೂಕಿ ಕಾಲೇಜ್ಗೆ ಬರೋಣ. ಅದರಲ್ಲಿರೋ ತಾರಾಗಣ ತುಂಬಾ ಮಜಾ ಕೊಡುತ್ತೆ, ಲೆಕ್ಚರ್ಸ್ ಆಗಿರ್ಬೋದು ಅಥವಾ ಪ್ರಿನ್ಸಿಪಲ್ ಇಂದ ಹಿಡಿದು ತುಂಬಾ ಒಳ್ಳೊಳ್ಳೆ ಆಕ್ಟರ್ಸ್ ಇದ್ದಾರೆ, ಮನೋಜ್ಞವಾಗಿ ಅಭಿನಯ ಮಾಡಿದ್ದಾರೆ, ನಗು ತರಿಸ್ತಾರೆ. ಸೊ ನಿಮ್ಮ ಟೀಮ್ ಬಗ್ಗೆ ಹೇಳೋದಾದ್ರೆ, ಸೊ ಹನುಮಂತೇಗೌಡರು ಇದ್ದಾರೆ, ಅವರು ಕಿರಿಕ್ ಪಾರ್ಟಿಲಿ ಮತ್ತೆ ಇದ್ರಲ್ಲೆಲ್ಲ ಆಮೇಲೆ ತುಂಬಾ ಹಲವಾರು ಸಿನಿಮಾಗಳು ಹಳೆ ಸಿನಿಮಾಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಪ್ರಿನ್ಸಿಪಲ್ ಆಗಿ ಇದ್ರಲ್ಲಿ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ, ಬೇರೆ ತರ ಒಂದು ಆಕ್ಟಿಂಗ್ ಮಾಡಿ ಕಾಣಿಸ್ಕೊಂಡಿದ್ದಾರೆ. ಸೊ ವಿಜಯ್ ಚಂಡೂರ್ ಸರ್ ಆಗಿರ್ಬೋದು, ಸಿದ್ಲಿಂಗು ಶ್ರೀಧರ್ ಸರ್, ಕಾಮಿಡಿ ಕಿಲಾಡಿ ರಾಕೇಶ್ ಪೂಜಾರಿ, ಉಮೇಶ್ ಕಿನ್ನಾಳು, ಸುನೀಲ್ ಕುಲಕರ್ಣಿ, ಎಲ್ಲ ಹೊಸ ತಂಡ ಬೇರೆ ಇದೆ. ಒಂದು ಸುನೀಲ್ ಕುಲಕರ್ಣಿ, ವಾದಿರಾಜ್ ಅಂತ ಅವನು ಇನ್ಫ್ಲೂಯೆನ್ಸರ್, ಒಂದಷ್ಟು ಸೋಶಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್, ಶರಣ್ಯ ಶೆಟ್ಟಿ ಇದ್ದಾರೆ, ಮತ್ತೆ
ಮಾತಾಡ್ಲೇಬೇಕು ನಾವು ಕಾಲೇಜ್ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಆಗಿರೋದು ಅಥವಾ ಅವ್ರನ್ನ ತಗೋಬಂದು ಅವ್ರನ್ನ ಮಾತಾಡ್ಸೋದು ಅಥವಾ ಕೀಟ್ಲೆ ಕೊಡೋದು ಅದೆಲ್ಲ ನಮ್ಗೆ ಕಾಲೇಜ್ ಡೇಸ್ನ ನೆನಪಿಸುತ್ತೆ. ಸೊ ನಿಮ್ಗೆ ಈಗ ಇಲ್ಲಿ ಕೂತ್ಕೊಂಡು ಕಾಲೇಜ್ ಅಲ್ಲಿ ಕಳೆದಿರುವಂತ ತುಂಬಾ ಕಾಡುವಂತ ಘಟನೆಗಳನ್ನ ಶೇರ್ ಮಾಡ್ಕೋಬಹುದಾ? ಕಾಲೇಜಲ್ಲಿ ತುಂಬಾ ಘಟನೆಗಳು ನಡೆದಿದೆ ಮೇಡಮ್. ಪ್ರೀತಿ ನಡೆದಿರುತ್ತೆ, ಬ್ರೇಕಪ್ ನಡೆದಿರುತ್ತೆ, ಅದ್ರ ಜೊತೆ ಫ್ರೆಂಡ್ಸ್ ಯಾರೋ ಬಿಟ್ಟು ಹೋಗಿರ್ತಾರೆ. ಸೊ ಒಂದಷ್ಟು ಲೆಕ್ಚರರ್ಸ್ ಎಮೋಷನ್ಸ್ ಇರುತ್ತೆ, ಹಂಗಂದ್ರೆ ಟೀಚರ್ಸ್ ನಮ್ಮನ್ನ ಪ್ರೀತಿಸ್ತಿ, ನಾವು ಓದ್ಲಿಲ್ಲ ಅಂದ್ರೂ ಕೆಲವು ಟೀಚರ್ಸ್ ಪ್ರೀತಿಸ್ತಿರ್ತಾರೆ ನಮ್ಮನ್ನ. ಸೊ ಏನಕ್ಕೆ ಅಂದ್ರೆ ಒಂದು ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಅದ್ರ ಮೇಲೆ ಅವನು ಅಲ್ಲಿ ಎಲ್ಲಾರು ಚೆನ್ನಾಗಾಗ್ಲಿ ಅನ್ನೋ ಒಂದು ಪ್ರೀತಿ ಇರುತ್ತೆ, ಆ ತರ ಎಮೋಷನ್ ಇರುತ್ತೆ. ಇನ್ನೇನು ಹೇಳೋದು ಅದರಲ್ಲಿ ಒಂದು ಬಾಂಡೇಜ್ ಮೇಡಮ್, ಅದು ಕಾಲೇಜ್ ಅನ್ನೋದೇ ಒಂದು ಖುಷಿಯಾದ ವಿಚಾರ. ಎಲ್ಲಾ ರೀತಿ ಎಮೋಷನ್ಸ್ ತುಂಬಿಕೊಂಡು ಒಂದು ಕಾಲೇಜ್ ಆಗತ್ತೆ. ಮತ್ತೆ ಫ್ರೆಂಡ್ಶಿಪ್ ಇರುತ್ತೆ, ಮೇಯ್ನ್ ಆಗಿ ಫ್ರೆಂಡ್ಶಿಪ್ ಇರುತ್ತೆ. ಅದನ್ನ ಇಲ್ಲಿವರೆಗೂ ಉಳಿಸ್ಕೊಂಡ್ಬಂದಿರೋರು ಇದಾರೆ, ನಾನು ಉಳಿಸ್ಕೊಂಡಿದ್ದೀನಿ ಅದನ್ನ. ಸೊ ಕಾಲೇಜ್ ಅನ್ನೋದು ಒಂಥರ, ಇವಾಗ ಯಾವಾಗ ಕೇಳಿದ್ರು ನಾನು ಕೊನೆವರೆಗೂ ಯಾವಾಗ ಎವರ್ ಗ್ರೀನ್, ಅದು ಯಾವಾಗ ಕೇಳಿದ್ರು ಕಾಲೇಜ್ ಬಗ್ಗೆ ಹೇಳ್ಬೋದು ಆ ತರ ಒಂದು. ಇನ್ನೊಂದು ಕಾಲೇಜ್, ನಾವು ಆಲ್ಮೋಸ್ಟ್ ಕಾಲೇಜ್ ಅಲ್ಲಿ ಇದ್ದಾಗ ಈ ಗೌಸ್ಟ್ ಬಗ್ಗೆ ಅಥವಾ ದೇವ ಪಿಶಾಚಿಗಳ ಬಗ್ಗೆ ಮಾತನಾಡಿದ್ದು ಅಥವಾ ಬೇರೆಯವ್ರು ಮಾತನಾಡಿದ್ದನ್ನ ಕೇಳಿದ್ವಿ ಅಲ್ಲಿ, ಹಾಗಂತೆ ಹೀಗೆಂತೆ ಅಂತ. ಹಾಗೆ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಬೇರೆಯವ್ರು ಹೇಳಿದ್ದು ನೆನಪಿದೆಯಾ? ಅಂದರೆ ನನ್ಗೆ ತುಂಬ ಸ್ಟೋರೀಸ್ಗಳು ಹೇಳಿರ್ತಾರೆ. ಅಂದರೆ ನನ್ನ ಸಿನಿಮಾ ಟೀಮ್ ಅವ್ರಿಗೆ, ಟೀಮೇ ಆಗಿರ್ಬೋದು, ನಾನು ತುಂಬ ಈ ಥರದ್ದೆಲ್ಲ ಕೇಳಿದ್ದೀನಿ. ಬಟ್ ನಂಗೆ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಒಂದಿನೂ ನನಗೆ ಟಚ್ ಔಟ್ ಆಗೋದು ಬೇಡ, ನಂಗೆ ತುಂಬ ಭಯ ಇದೆ. ಅಂದರೆ ಅದು ಇದೆ ಅಂತ ನಂಬ್ತೀರಾ ನೀವು? ಆಫ್ ಕೋರ್ಸ್, ಈಗ ನೆಗೆಟಿವ್ ಪಾಸಿಟಿವ್ ಎನರ್ಜಿ ದೇವರು ಹೇಗೆ ಅಂತ ನಾವು ನಂಬ್ತೀವಿ, ಅದೇ ರೀತಿ ನೆಗೆಟಿವ್ ಅನ್ನೋದು ಇದೆ. ನಾನು ಆಕ್ಚುಲಿ ರೀಸೆಂಟ್ ಆಗಿ ನಾನು ಪೃಥ್ವಿ ಅಂತ ಫಿಲ್ಮ್ ಮಾಡ್ತಾ ಇದ್ವಿ, ಸೊ ಅಲ್ಲಿ ಉಡುಪಿಯಲ್ಲಿ ಶೂಟ್ ಇದ್ದಿದ್ದು. ಸೊ ನಾವು ಪೂರ್ತಿ ಕೋಸ್ಟಲ್ ಸೈಡ್ ಲವ್ ಸ್ಟೋರಿ, ಕೋಸ್ಟಲ್ ಸೈಡ್ ಪೂರ್ತಿ ಶೂಟ್ ಕೋಸ್ಟಲ್ ಸೈಡ್. ಸೊ ಅಲ್ಲಿ ಸಿಕ್ಕಾಪಟ್ಟೆ ದೈವದ ಬಗ್ಗೆ ಮತ್ತೆ ದೇವ್ರಗಳ, ಐ ಮೀನ್ ಆ ನೆಗೆಟಿವ್ ಎನರ್ಜಿ ಬಗ್ಗೆ ತುಂಬಾ ನಂಬ್ತಾರೆ. ಅಂಡ್ ಆ ಸ್ಟೋರಿಗಳು ಕೇಳ್ತಾ ಕುತ್ಕೊಂಡ್ರೆ ನಿಮ್ಗೆ ಅದು ಟೈಮ್ ಆಗದೆ ಗೊತ್ತಿಲ್ಲ, ದೈವದ ಬಗ್ಗೆ ಆಗಿರ್ಬೋದು ಅಥವಾ ಆ ನೆಗೆಟಿವ್ ಎನರ್ಜಿ ಎಷ್ಟು ಪಾಸಿಟಿವ್ ಇದೆಯೋ ಅಷ್ಟೇ ನೆಗೆಟಿವ್ ಇದೆ ಅನ್ನೋದನ್ನ ನಾನು ನಂಬ್ತೀನಿ. ಓಕೆ, ನಿಮ್ ಯಾವ್ದಾದ್ರು ಒಂದು ಶೇರ್ ಮಾಡ್ಬೋದಾ ಈ ತರ ಇದ್ದಿದ್ದು ಅಂತ? ನೆಗೆಟಿವ್ ಎನರ್ಜಿ ಬಗ್ಗೆನಾ? ಅಂದ್ರೆ ಫಾರ್ ಎಕ್ಸಾಂಪಲ್, ನಂಗೆ ಈಗ ಹೇಗನ್ಸ್ತದೆ, ನನ್ನ ಫ್ರೆಂಡೆ, ನನ್ನ ಫ್ರೆಂಡ್ ಊರಲ್ಲಿ ತುಂಬಾ ಈ ಮಧ್ಯಾಹ್ನ ಹೋಗ್ಬಾರ್ದು ಹೋಗ್ಬಾರ್ದು, ಅದಾದ್ಮೇಲೆ ಮಧ್ಯರಾತ್ರಿ ಹೋಗ್ಬಾರ್ದು ಈ ತರದೆಲ್ಲ, ಏನೋ ಗಾಳಿ ಇದೆ, ಗಾಳಿ ಸೋಕುತ್ತೆ, ಅದಾದ್ಮೇಲೆ ಏನೋ ಮೈ ಮೇಲೆ ಕೂತಿ ಕತ್ತಿ ಸಿಕ್ಕದಂಗೆ ಈ ತರದೆಲ್ಲ ಹೇಳ್ತಾರೆ. ನಾನು ಕೇಳಿಸ್ಕೊಳ್ಳೋರ್ಗೂ ಕೇಳಿಸ್ಕೊತೀನಿ, ಅದಾದ್ಮೇಲೆ ಸುಮ್ನೆ ಹೋಗ್ತೀನಿ. ಯಾಕಂದ್ರೆ ರಾತ್ರಿ ನನಗ್ ರಿಫ್ಲೆಕ್ಟ್ ಆಗತ್ತೆ ಅದನ್ನೆಲ್ಲ, ಅವ್ರು ಹೇಳಿರೋದು ನನ್ ಕಣ್ ಮುಂದೆ ಬರ್ತಾ ಇರುತ್ತೆ. ಸೊ ಅಯ್ಯೋಯ್ಯೋ ದೇವ್ರೆ ದೇವ್ರೆ, ನನ್ಗೇನು ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ ಅಂದ್ಬಿಟ್ಟು ಮಲ್ಕೊಂಡ್ಬಿಡೋದು. ಕತ್ಲೆ ಅಂದ್ರೆ ಭಯನಾ ನಿಮ್ಗೆ? ಸಿಕ್ಕಾಪಡೆ. ನಿಮ್ಗೆ ಆ ತರದ್ದು ಎಕ್ಸ್ಪೀರಿಯನ್ಸ್? ನನಗೆ ಮೊನ್ಮೊನ್ನೇನು ಆಯ್ತು, ಈ ರಿಲೀಸ್ ಮುಂಚೆ ನಾನು ಹೇಳ್ತಿದ್ದೆ ಮೇಡಮ್ ಹತ್ರ, ನನಗೆ ಒಂದು ಮೂರ್ ದಿನ ನಾಲ್ಕೈದು ದಿನದಿಂದ ನಂಗೆ ನೆನಪಿದೆ, ನಾನು ಲೈಟ್ ಆಫ್ ಮಾಡಿ ಫ್ಯಾನ್ ಕಡಿಮೆ ಮಾಡಿ ಮಲ್ಕೊಂಡಿದ್ದು. ತಿರ್ಗಾ ಸಡನ್ ಆಗಿ ಏನೋ ಒಂದು ಕೆಟ್ಟ ಕನ್ಸು ಬೀಳತ್ತಲ್ಲ, ಏನೋ ಹೊಡೆಯೋ ತರದು ಏನೋ ಒಂದು ಆಗತ್ತೆ, ನಾನು ಜೋರಾಗಿ ಕಿರ್ಚಿ ಈ ತರದ್ ಮೂರ್ ದಿನದಿಂದ ಆಗಿತ್ತು. ಬಟ್ ಮೂರನೇ ದಿನ ಏನಾಗೋಯ್ತು, ಸಡನ್ ಆಗಿ ಎದ್ದೆ ನಾನು, ಎರಡು ಲೈಟು ಆನ್ ಆಗಿದೆ, ಫ್ಯಾನ್ ಫುಲ್ ಸ್ಪೀಡ್ ಅಲ್ಲಿ ಇದೆ, ಅದು ಮಧ್ಯರಾತ್ರಿಲಿ. ಸೊ ಈ ತರದ ಒಂದು ಎಕ್ಸ್ಪೀರಿಯನ್ಸ್ ನಾನು ನೋಡೂ ಇಲ್ಲ ಕೇಳೂ ಇಲ್ಲ ನನ್ನ ಜೀವನದಲ್ಲಿ, ಅದೇ ಫಸ್ಟ್ ಮೊನ್ನೆ ಆಗಿದ್ದು. ಮತ್ತೆ ಅದಕ್ಕಿಂತ ಮುಂಚೆ ಏನೋ ಒಂದು ಮೈ ಮೇಲೆ ಬಂದಂಗೆ ಆಗದು, ಈ ಸಿನಿಮಾ ನೋಡೋಲ್ಲ ನಮ್ಗೆ ಅದೇನು ಅನಿಸ್ತಿರ್ಲಿಲ್ಲ ಸಿನಿಮಾ, ಬಟ್ ಆದ್ರೆ ಏನೋ ಕಾಡ್ತಿತ್ತು, ಆ ವೈಬ್ ಕಾಡ್ತಿತ್ತು, ನೆಗೆಟಿವ್ ವೈಬು. ಸೊ ಇದೆ ಸತ್ಯ ಅದು. ಆಮೇಲೆ ಎಲ್ಲೂ ನೋಡದೆ ಇರೋಂತ ಕತೆ ಅಲ್ಲ, ನೀವು ಒಂದು ಬ್ಲೆಂಡ್ ಆ ಎಳೆಯನ್ನು ಇಟ್ಕೊಂಡು ಬೇರೆ ತರ ಏನೋ ಟ್ರೀಟ್ ಮಾಡಿರುವಂತ ಸ್ಟೋರಿ ಇದು, ಎಕ್ಸ್ಪೆರಿಮೆಂಟಲ್ ಒಂದು ಸ್ಟೋರಿ. ಸೊ ಅದನ್ನ ನೀವು ಬಂದು ನೋಡಿ, ಅದನ್ನ ನಮ್ಗೊಂದಷ್ಟು ಬೂಸ್ಟ್ ಕೊಟ್ರೆ ನಾವ್ ಇನ್ನೂ ಜಾಸ್ತಿ ಮಾಡ್ಬೋದು. ಇವಾಗ ಹಾರರ್ ಮಾಡಿದೀವಿ, ನೆಕ್ಸ್ಟ್ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ ಮಾಡ್ಬೋದು, ಅದಾದ್ಮೇಲೆ ಬೇರೆ ತರ ಇನ್ನೊಂದಷ್ಟು ಮಾಡ್ಬೋದು. ಅವ್ರ ಅಂತ ಪರ್ಫಾರ್ಮರ್, ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಈಗ ಕಾಲೇಜು ಸೀನ್ ಕೂಡ ತುಂಬಾ ಚೆನ್ನಾಗಿದೆ, ಈ ಸಾಂಗ್ ಆಗಿರ್ಬೋದು, ಲೈಬ್ರರಿ ಸೀನ್ ಆಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಅದು ನಮ್ಗೆ ಫೀಲ್ ಕೊಡುತ್ತೆ ಅಷ್ಟೇ ಚೆನ್ನಾಗಿ ಮೂಡ್ ಬರೋದಕ್ಕೆ. ನಿಮ್ಮ ಆಕ್ಟಿಂಗ್ ಬಗ್ಗೆ ಕೂಡ ನಾವು ಮಾತಾಡ್ಬೇಕು, ಅದ್ರ ಜೊತೆಗೆ ಕಾಸ್ಟ್ಯೂಮ್, ನಿಮ್ಮ ಇಬ್ರು ಕಾಸ್ಟ್ಯೂಮ್ ಕೂಡ ಅಷ್ಟೇ ಕ್ಯೂಟ್ ಆಗಿದೆ.
ಚೇತನ್ ಅವರು ಚೇತನ್ ಅಂತ ಸುದೀಪ್ ಸರ್ ಮಾಡ್ತಾರಲ್ಲ ಅವರೇ ಡಿಸೈನ್ ಅವರೇ ಸ್ಟೈಲಿಂಗ್ ಎಲ್ಲ ನಿಮ್ಮಂತೂ ಫುಲ್ ಸ್ಟೈಲಿಶ್ ಆಗಿ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ. ಅದೇ ಆ ಕಾಸ್ಟ್ಯೂಮ್ಸ್ ನಾನು ಯಾವತ್ತೂ ಹಾಕಿರ್ಲಿಲ್ಲ ಆ ತರದ್ದು ಅದು ಆಗಿದೆ ಫಸ್ಟ್ ಸಿನಿಮಾಗ. ಆಮೇಲೆ ಆ ಹ್ಯಾಟ್ಸ್ ಮತ್ತೆ ಆ ಸ್ಟೈಲ್ ಹ್ಯಾಟ್ಸ್ ಯೂಸ್ ಮಾಡಿ ಆಕ್ಸೆಸರೀಸ್ ಯೂಸ್ ಮಾಡಿ ಎಲ್ಲ ಅವ್ರದ್ದು. ಆಮೇಲೆ ಮೇಡಮ್ ಕಾಸ್ಟ್ಯೂಮ್ ಒಂದಷ್ಟು ಎರಡು ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಇದೆ. ಜನರು ಅದನ್ನೇ ಹೊಸದೇನಿದೆ ನಿನ್ನಲ್ಲಿ ಅಂತ ಕೇಳ್ತಾರಲ್ಲ. ಸೊ ಇದ್ರಲ್ಲಿ ಮೇಕ್ ಓವರ್ಸ್ ಇಂದ ಹಿಡಿದು ಮತ್ತೆ ಕಾಸ್ಟ್ಯೂಮ್ ಇಂದ ಹಿಡಿದು ಪ್ರತಿಯೊಂದು ಬೇರೆ ರೀತಿ ಎರಡು ಶೇಡ್ ಅಲ್ಲಿ ನಾನು ಪಾರ್ಟ್ ಮಾಡಿದ್ದೇನೆ. ಅಷ್ಟು ಅದ್ಭುತವಾಗಿ ಕಾಸ್ಟ್ಯೂಮ್ ಹಾಕಿದ್ಮೇಲೂ ನಮ್ಮನ್ನ ಅಷ್ಟು ಚೆನ್ನಾಗಿ ತೋರಿಸಿರೋದಕ್ಕೆ ಮನೋಹರ್ ಜೋಶಿ ಅವರ ಕ್ಯಾಮ್ರಾ ವರ್ಕ್ ಮತ್ತೆ ಎಡಿಟಿಂಗ್ ಅಲ್ಲಿ ಅವರು ಶ್ರೀಕಾಂತ್ ಸರ್ ಭರತ್ ಸರ್ ಅಷ್ಟೇ ಅವರಿಬ್ರೇ ಕುತ್ಕೋತಿದ್ದು ನಾವೆಲ್ಲ ನೋಡು ಇರ್ಲಿಲ್ಲ. ನಾವು ನೋಡಿದ್ದೆ ನಿಮ್ ಜೊತೆ ಮೊನ್ನೆ ಹೌದು ಪ್ರೀಮಿಯರ್ ಅಲ್ಲಿ. ಕ್ಯಾಮರಾ ಮಾತ್ರ ತುಂಬಾ ಚೆನ್ನಾಗಿದೆ. ನಂಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಕತ್ಲೆಯಲ್ಲಿ ಕೂಡ ಅಷ್ಟು ಚೆನ್ನಾಗಿ ತೋರಿಸಿದ್ದು ಅಥವಾ ಕಾಡಲ್ಲಿ ನೀವು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದಾಗ ಲೈಟಿಂಗ್ಸ್ ತುಂಬಾ ಚೆನ್ನಾಗಿದೆ. ಲೈಟಿಂಗ್ಸ್ ಲೈಟಿಂಗ್ ಪ್ಯಾಟರ್ನ್ ಗಳು ಅದನ್ನ ಅವ್ರು ಪ್ಲಾನ್ ಮಾಡ್ಕೊಂಡಿದ್ರು ಮುಂಚೆನೆ. ಇದೇ ತರ ಶೇಡ್ ಬರಬೇಕು, ಇದೇ ತರ ಇರಬೇಕು, ಇದೇ ತರ ರೆಫರೆನ್ಸ್ ಇರಬೇಕು. ತುಂಬಾ ಕಷ್ಟಪಟ್ಟಿದ್ದಾರೆ. ಅದ್ ಹೆಂಗ್ ರೀಚ್ ಆಗ್ತಿದೆ ಜನಕ್ಕೆ ಇವತ್ತು ನಮ್ಗೆ ಗೊತ್ತಿಲ್ಲ. ಆ ರೆಸ್ಪಾನ್ಸ್ ನೋಡಕ್ ನಾವು ಕಾಯ್ತಿದೀವಿ. ಇನ್ನೊಂದರ ಇದು ಸ್ಲೋ ಪಾಯ್ಸನ್ ತರ ಮೇಡಮ್, ಒಂಚೂರು ಹರಡ್ಕೊಳಕ್ಕೆ ಟೈಮ್ ತಗೊಳತ್ತೆ. ಯಾಕಂದ್ರೆ ಏನೋ ಒಂದ್ ವಿಚಿತ್ರ ನೋಡ್ಬಿಟ್ರೆ ಜನಕ್ಕೆ ಸಡನ್ ಆಗಿ ಏನೋ ಮಾಡಿದಾರಪ್ಪ ಅನ್ನೋದ್ ಇರತ್ ತಲೆಯಲ್ಲಿ. ಅದನ್ನ ಹೆಂಗ್ ತಗೊಂಬೇಕು ಅನ್ನೋದು ಕಷ್ಟ ಆಗತ್ತೆ ಒಂಚೂರು. ಸೊ ಅದು ನಿಧಾನಕ್ಕೆ ಹೋಗ್ಬೇಕು, ಒಂದೊಂದೇ ತೊತ್ತು ಒಳಗಡೆ ಹೋಗ್ಬೇಕು. ಅದಾಗ್ಲಿ ಮೇಡಮ್, ಚಿಕ್ಕ ಚಿಕ್ಕ ಪಾಯಿಂಟ್ಗಳು ಕೂಡ ತುಂಬಾ ಇಷ್ಟ ಆಗುತ್ತೆ ನಮ್ಗೆ. ಶೂಟಿಂಗ್ ಟೈಮ್ ಅಲ್ಲಿ ತುಂಬಾ ಕಷ್ಟ ಅಂತ ಯಾವ್ದಾದ್ರು ಸೀನ್ ಅನ್ಸ್ತಾನೆ ನಾವು ಅನ್ಕೊಂಡಿಲ್ಲ ಮೇಡಮ್. ಪರ್ಫಾರ್ಮೆನ್ಸ್ ಅಲ್ಲಿ ಇನ್ನ ತುಂಬಾ ಮಾಡ್ಬಿಟ್ಟಿದೀವಲ್ಲ ಮೇಡಮ್. ಹಂಗಂದ್ರೆ ನಾನು ಥಿಯೇಟರ್ ಇಂದ ಅಥವಾ ಸೀರಿಯಲ್ ಗಳಲ್ಲಿ ಅಥವಾ ಡಿ ಕೆಡಿ ಡ್ಯಾನ್ಸ್ ಮಾಡ್ಕೊಂಡು ಆ ತರದೆಲ್ಲ ಬಂದ್ಮೇಲೆ ಇಲ್ಲಿ ಏನಾರು ಹೊಸದ್ ಮಾಡ್ಬೇಕು, ಏನಾರು ಬೇರೆ ತೋರಿಸ್ಬೇಕು ಅನ್ನೋದೊಂದು ತಲೆಯಲ್ಲಿ ಇರ್ತಿತ್ತು ಅಷ್ಟೇ ಹೊರತು ಪರ್ಫಾರ್ಮೆನ್ಸ್ ಅಲ್ಲಿ ನಾವು ಈಸಿ ಅಂತ ಏನ್ ಅನ್ಕೋತಿಲ್ಲ. ನೀವು ಅದೊಂದು ಸ್ಪೀಡ್ ಆಗಿ ಮಾತಾಡ್ತಿರಲ್ಲ ಗ್ರೌಂಡ್ ಅಲ್ಲಿ ಇವ್ರ ಫಾಲೋ ಮಾಡ್ಕೊಂಡು ಹೋಗಿ. ಯಾಕೆ ನಾನು ಹಿಂದೆ ಬರ್ತಾ ಇದೀಯಾ? ವೈ ಆರ್ ಯು ಫಾಲೋಯಿಂಗ್ ಮೀ? ವೈ ಆರ್ ಯು ಬಿಹೈಂಡ್ ಮೀ? ಅಂಡ್ ವಾಟ್ ಯು ವಾಂಟ್? ವಾಟ್ ಡು ಐ ವಾಂಟ್? ವಾಟ್ ಡು ಐ ವಾಂಟ್? ಒಂದು ಕೈ ಕೊಡದೆ ಕೈ ಕೊಟ್ಟು ಹೊಟ್ಟೋದ್ರಿ, ಒಂದ್ಸಲ ಕೈ ಕೊಟ್ಟು ನೋಡಿ ಸತ್ ಬಿಡಲ್ಲ. ಆ ಸೀನ್ ಬಂದಾಗ ಇಡೀ ಥಿಯೇಟರ್ ಕೂಡ ಇಲ್ಲ. ಅದೊಂದು ನಂದ್ ಇಂಪ್ರೋವೈಸೇಷನ್ ಅಲ್ಲಿ. ಆಕ್ಚುಲಿ ನಮ್ ಡೈರೆಕ್ಟರ್ ಸರ್ ಅಂತ ಶಂಕರ್ನ ಇದು ಇವ್ರದ್ದು ಬಾಲಿವುಡ್ ಶಂಕರ್ನ ಆಗದೆ ಮಾಡೋದು, ಶಂಕರ್ನ ಆಗದೆ ಮಾಡೋದು. ಇಲ್ಲಾಂದ್ರೆ ನಮ್ ಕನ್ನಡದ ಆಕ್ಟರ್ಸ್ ಯಾರ್ದಾದ್ರು ಮಾಡ್ತೀನಿ. ಶಾರುಖ್ ಖಾನ್ ಸರ್ದು ಬೇಡ, ಯಾಕಂದ್ರೆ ಅವರು ಲೆಜೆಂಡ್. ಸೊ ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ. ಬಟ್ ಅಲ್ಲಿ ಬೇಡ, ನಮ್ಮ ಆಡಿಯನ್ಸ್ ನಮ್ಮ ಹಾರ್ಟ್ ಬಿಟ್, ನಮ್ಮ ಆಡಿಯನ್ ಪಲ್ಸ್, ನಮ್ಮ ಹಾರ್ಟ್ ಬಿಟ್ ಹೆಂಗಿರುತ್ತೆ ಅಂದ್ರೆ ನಮ್ ಶಂಕರ್ನಾಗ್ ಸರ್ ಬಂದಿದ ತಕ್ಷಣ ಅದೊಂದು ಫೀಲ್ ಇರುತ್ತಲ್ಲ. ಸೊ ಅದನ್ನ ಸರಿ ವಿವೇಕ್ ಮಾಡ್ಬಿಡಿ. ವಿವೇಕ್ ಅವ್ರಿಗೆ ಮುಂದೆ ಇಂಥದ್ದೇ ಪಾರ್ಟ್ ಮಾಡ್ಬೇಕು ಅಥವಾ ಈ ಪಾತ್ರಗಳನ್ನ ಮಾಡ್ಬೇಕು ಅಂತ ಏನಾದ್ರು ಇದೆಯಾ? ನಾನು ಹಿರಣ್ಯ ಕಶಿಪು ಮಾಡ್ಬೇಕು ಅಂತ ತುಂಬಾ ಆಸೆ ಮೇಡಮ್. ಹಿರಣ್ಯ ಕಶಿಪು ಹಿಸ್ಟಾರಿಕಲ್ ಮೈಥಾಲಜಿ ಮಯೂರ. ನಾನು ಸತ್ಯ ಹರೀಶ್ ಚಂದ್ರ ಅದು ಒಂದು ಒಂದು ಇದ್ ಮಾಡಿದ್ದೆ, ಇಲ್ಲಿ ನಾಟಕ ಮಾಡಿದ್ದೆ ನಾನು. ಸೊ ಅದು ಹಳೆ ನಡುಗನ್ನಡದ್ದು. ಸೊ ಅವಾಗಿಂದ ನನ್ಗೆ ಈ ತರ ಹಿಸ್ಟಾರಿಕಲ್ ಒಂಚೂರು ಆತರ ಮಾಡ್ಬೇಕು. ಖಂಡಿತ ಕನಸು ಈಡೇರ್ಲಿ, ಮತ್ತೆ ಆ ಸಿನಿಮಾಗಳು ಮಾಡಿದಾಗ ಮತ್ತೆ ಇಲ್ಲಿಗೆ ಬರೋಣ. ದಿಯಾ ಖುಷಿ ಅವ್ರಿಗೆ ಆತರ ಚಾಲೆಂಜಿಂಗ್ ಪಾತ್ರಗಳು ಮಾಡ್ಬೇಕು ಅಂತ ಏನು? ಆಕ್ಚುಲಿ ನಂಗೆ ಫೀಮೇಲ್ ಓರಿಯೆಂಟೆಡ್ ಫಿಲ್ಮ್ ಸ್ಕ್ರಿಪ್ಟ್ಸ್ ತಗೋಬೇಕು ಅಂತ ಇತ್ತು. ಅಂಡ್ ಲಕ್ಕಿಲಿ ನನ್ನ ಫಸ್ಟ್ ಸಿನಿಮಾದಲ್ಲೇ ಆ ತರದೊಂದು ಆಯ್ತು, ಫುಲ್ ಫ್ಲೆಜ್ಡ್ ಆಗಿ ಹೀರೋಯಿನ್ ಆಗಿ ಯಾವ್ದು ಮಾಡಿದ್ದೆ ಅದರಲ್ಲೇ ಆಗೋಯ್ತು. ಅದ್ ಬಿಟ್ಟು ನನಗೆ ಈಗ ಸ್ಪೋರ್ಟ್ಸ್ ಓರಿಯೆಂಟೆಡ್ ನಂಗೆ ತುಂಬಾ ಇಷ್ಟ ಆ ತರದ್ದು ಚಾಲೆಂಜಿಂಗ್ ರೋಲ್ಸು ಮತ್ತೆ ಫಿಟ್ನೆಸ್ ಬಗ್ಗೆ ಅದೆಲ್ಲ ತುಂಬಾ ಇಷ್ಟ. ಸೊ ಅದ್ ಮಾಡ್ಬೇಕಂತ ಇಷ್ಟ. ಓಕೆ, ಫಿಟ್ನೆಸ್ ಅಂದಾಗ ನಂಗೆ ಪಟ್ಟ ನೆನಪಾಯ್ತು. ದಿಯಾ ಖುಷಿ ಅವರು ಹೇಗೆ ಈ ರೀತಿ ಮೈಂಟೈನ್ ಮಾಡ್ತಾ ಇದ್ದಾರೆ? ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಏನು? ನಿಮ್ಮ ಸ್ಕಿನ್ ಗ್ಲೋ ಆಗಿದೆ, ಇದಕ್ಕೇನು ಸೀಕ್ರೆಟ್? ದೆನ್ ಫಿಟ್ನೆಸ್, ಎಸ್, ಇವಾಗ ನ್ಯೂ ಇಯರ್ ರೆಸೊಲ್ಯೂಷನ್ ತಗೊಂಡಿದ್ದೀನಿ, ಚೆನ್ನಾಗಿ ವರ್ಕೌಟ್ ಮಾಡಬೇಕು. ದೋ ಐ ಆಮ್ ನೋಡೋದಕ್ಕೆ ಫಿಟ್ ಆಗಿದ್ರು ನನಗೂ ಅನಿಸ್ಬೇಕು ಅಪ್ಪ ನಾನು ಫಿಟ್ ಅಂಡ್ ಸ್ಟೇಬಲ್ ಆಗಿದ್ದೀನಿ ಅಂತ ಅನಿಸ್ಬೇಕು. ಸೊ ಅದಕ್ಕೆ ದಿನ ವರ್ಕೌಟ್ ಮಾಡ್ತಾ ಇದ್ದೀನಿ. ಇವಾಗ ಅಟ್ಲೀಸ್ಟ್ ಹಾಫ್ ಅನ್ ಅವರ್ ಮಾಡಿದ್ರು ಒಂದು ಎಫೆಕ್ಟಿವ್ ಆಗಿ ಮಾಡಬೇಕು ಅಂತ. ಸೊ ಐ ಆಮ್ ಹ್ಯಾಪಿ ವಿತ್ ಇಟ್.
ಓಕೆ, ಸ್ಪೂಕಿ ಕಾಲೇಜ್ ನ ಗ್ರ್ಯಾಂಡ್ ರಿಲೀಸ್ ಜೊತೆಗೆ ಹೊಸ ವರ್ಷನ ನೀವು ಅದ್ದೂರಿಯಾಗಿ ಬರಮಾಡ್ಕೊಂಡಿದ್ದೀರಾ. ಮುಂದಿನ ವರ್ಷ ಕೂಡ ಇದೇ ಸಕ್ಸಸ್ ಹೀಗೆ ಮುಂದುವರಿತಾ ಇರಲಿ, ಏನ್ ಪ್ರಾಜೆಕ್ಟ್ ಇದೆ ಎಲ್ಲವೂ ಕೂಡ ಸಕ್ಸಸ್ ಆಗ್ಲಿ, ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋ, ಜೊತೆಗೆ ಸ್ಪೂಕಿ ಕಾಲೇಜ್ ಒಂದು ಸಕ್ಸಸ್ ಮೀಟ್ ಅಲ್ಲಿ ಮತ್ತೆ ನಾವು ಸಿಗೋಣ. ದಿಯಾ ಖುಷಿ, ನಿಮ್ಗೂ ಅಷ್ಟೇ, ಮುಂದಿನ ವ�ಭಿನ್ನ ಪಾತ್ರಗಳಲ್ಲಿ ನಿಮ್ನ ನೋಡುವಂತ ಆಸೆ ನನಗೆ ಇದ್ದೇ ಇದೆ. ಮತ್ತೊಮ್ಮೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್ ಮೇಡಮ್. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.